ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಅಧಿಕಾರ ವಹಿಸಿಕೊಂಡ ನಂತರ ಅವರು ಆರಂಭದಲ್ಲಿ ರಾಜಕಾರಣಿ ಹೊಸದೊಂದು ಜವಾಬ್ದಾರಿ ವಹಿಸಿಕೊಂಡಾಗ ಒಂದು ರಾಜ್ಯ ಪ್ರವಾಸ ರಾಷ್ಟ್ರ ರಾಜಕಾರಣದಲ್ಲಿರೋ ರಾಷ್ಟ್ರ ಪ್ರವಾಸ ಅಂತ ಮಾಡ್ತಾರೆ ವಿಜಯೇಂದ್ರ ಅವರು ರಾಜ್ಯ ಪ್ರವಾಸದ ಮೂಡ್ನಲ್ಲಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಪ್ರವಾಸ ಒಂದು ಸ್ಪೆಷಲ್ ಕಾನ್ಸಂಟ್ರೇಷನ್ ಇದೆ ಹಳೆ ಮೈಸೂರಿನ ಬಗ್ಗೆ ವಿಜಯೇಂದ್ರರಿಗೆ ಆಕ್ಚುಲಿ ರಾಜ್ಯ ರಾಜಕಾರಣದಲ್ಲಿ ವಿಜಯೇಂದ್ರ ಅವರ ಹೆಸರು ಪ್ರಾಮಿನೆಂಟ್ ಆಗಿ ಕೇಳಿ ಬರೋದಕ್ಕೆ ಶುರುವಾಗಿದ್ದು 2018 ರ ಚುನಾವಣೆಯಲ್ಲಿ ವರುಣ ಕ್ಷೇತ್ರದ ವಿಷಯದಲ್ಲಿ ವರುಣದಲ್ಲಿ ವಿಜಯೇಂದ್ರರದ್ದು ವಿಶೇಷ ತಯಾರಿ ಇತ್ತು ಈ ಸಲ ಟಿಕೆಟ್ ಕೊಟ್ಟೇ ಬಿಡ್ತಾರೆ ಅಲ್ಲಿಗೆ ಅನ್ನೋದಿತ್ತು ಕೊಟ್ಟಿದ್ರೆ ರಿಸಲ್ಟ್ ಏನೋ ಬೇರೆ ಆಗ್ತಿತ್ತದು ಇರಲಿ ಟಿಕೆಟ್ ಕೊಡಲಿಲ್ಲ ಪ್ರಾಮಿನೆಂಟ್ ಆಗಿ ರಾಜ್ಯ ರಾಜಕಾರಣದಲ್ಲಿ ವಿಜಯೇಂದ್ರರ ಹೆಸರು ಕೇಳಿ ಬರೋದಕ್ಕೆ ಶುರುವಾಗಿದ್ದು ಹಳೆ ಮೈಸೂರು ಭಾಗದಲ್ಲಿ ಮತ್ತು ವರುಣ ಕ್ಷೇತ್ರದಲ್ಲಿ ಆ ಜಿಲ್ಲೆಗಳ ಪ್ರವಾಸ ಮಾಡ್ತಾ ಇದ್ದಾರೆ ಮೈಸೂರಿನಲ್ಲೊಂದು ಕಾರ್ಯಕರ್ತರ ಸಮಾವೇಶ ಮಾಡಿದ್ರು ಹಳೆ ಮೈಸೂರಿಗೆ ಪ್ರಥಮ ಆದ್ಯತೆ ಅಂದರು ಇದನ್ನು ಕುಮಾರಸ್ವಾಮಿ ಅವರು ಹೆಂಗೆ ತಗೋತಾರೋ ಗೊತ್ತಿಲ್ಲ ನನಗೆ ಹಳೆ ಮೈಸೂರಿಗೆ ಪ್ರಥಮ ಆದ್ಯತೆ 28ಕ್ಕೆ 28 ಲೋಕಸಭಾ ಕ್ಷೇತ್ರ ನಾವು ಗೆಲ್ಲಬೇಕು ಅಂದರು ಕಾರ್ಯಕರ್ತರ ಸ್ವಾಗತ ಒಂದು ಸುದ್ದಿಗೋಷ್ಠಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ಪ್ರತಾಪ್ ಸಿಂಹ ಅವರಿದ್ದರು MLA ಶ್ರೀವತ್ಸ ಅವರಿದ್ದರು ಎನ್ ಮಹೇಶ್ ಅವರಿದ್ದರು ಕೋಟೆ ಶಿವಣ್ಣ ನಿರಂಜನ್ ಕುಮಾರು ಹರ್ಷವರ್ಧನು ಮುಂತಾದವರೆಲ್ಲ ವಿಜಯೇಂದ್ರರ ಜೊತೆಗಿದ್ದರು ಈ ಹಳೆ ಮೈಸೂರು ಪ್ರವಾಸದ ಭಾಗವಾಗಿ ಹಿರಿಯ ಸಾಹಿತಿ SL ಭೈರಪ್ಪನವರ ಮನೆಗೂ ವಿಜಯೇಂದ್ರ ಅವರು ಹೋಗಿದ್ದರು SL ಭೈರಪ್ಪನವರಿಗೆ ಶಾಲು ಹೊದಿಸಿ ಒಂದು ಸನ್ಮಾನ ಮಾಡಿ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ರು ಸ್ವಲ್ಪ ಹೊತ್ತು ಮಾತಾಡ್ತಿದ್ರು ಮೈಸೂರು ಕೇಳಿ ಅಂದರು ಎಲ್ರು ಬೇಡ ಎಲ್ಲ ಬೇಡ ಇಕ್ಕ ಬಂದ್ಬಿಡಿ ಸರ್ ಇಲ್ಲಿಂದ ಹೊರಟು ಬಿಜೆಪಿ ಮನೆಗೆ ಹೋದರು ಚಾಮರಾಜ ಕ್ಷೇತ್ರದ ಬೂತ್ ನಂಬರ್ 181 ರ ಅಧ್ಯಕ್ಷ ರವಿಕುಮಾರ್ ಅವರ ಮನೆಗೆ ಕೆಜಿ ಕೊಪ್ಪಲ್ನಲ್ಲಿದೆ ಇವರ ಮನೆ ಪಟಾಕಿ ಸಿಡಿಸಿ ಕಾರ್ಯಕರ್ತರು ಸ್ವಾಗತಿಸಿಕೊಂಡ್ರು ಅವರ ಮನೆಯವರು ಅಧ್ಯಕ್ಷರ ಮನೆಯವರು ಆರತಿ ಬೆಳಗ್ಗೆ ವಿಜಯೇಂದ್ರನ್ನ ಸ್ವಾಗತಿಸಿದರು ಇದಾದ ಮೇಲೆ ಕಾರ್ಯಕರ್ತರ ಸಮಾವೇಶ ಇಲ್ಲಿಂದ ಬಂದು ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿ ಇಬ್ರು ಕರೆಂಟ್ ಅಲ್ಲಿ ಇದ್ರೇನು ಈ ಮಧ್ಯದಲ್ಲಿ ಅನೇಕ ಕಡೆಗಳಲ್ಲಿ ಹೇಳಿಕೆಗಳು ಕಾಂಗ್ರೆಸ್ನವರ ಹೇಳಿಕೆಗಳಿಗೆ ಉತ್ತರಗಳು ಇತ್ಯಾದಿ ಇತ್ಯಾದಿ ಲೋಕಸಭೆ ಚುನಾವಣೆ ತನಕ ಕಾದು ನೋಡಿ ಕಾಂಗ್ರೆಸ್ ಪರಿಸ್ಥಿತಿ ಏನಾಗುತ್ತೆ ಅಂತ ಪಕ್ಷದಲ್ಲಿ ಒಂದಷ್ಟು ಅಸಮಾಧಾನ ಇರೋದು ಸತ್ಯ ಎಲ್ಲರನ್ನೂ ಒಂದುಗೂಡಿಸಿಕೊಂಡು ಹೋಗೋ ಕೆಲಸ ಮಾಡ್ತೀನಿ ಹಿರಿಯ ನಾಯಕರನ್ನ ಭೇಟಿ ಮಾಡೋದು ನನ್ನ ಜವಾಬ್ದಾರಿ ಶೀಘ್ರದಲ್ಲಿ ಹೋಗಿ ಭೇಟಿ ಮಾಡ್ತೀನಿ ಅಂದರು ಈ ಲಕ್ಷ್ಮಣ ಸವದಿ ಅವರಿಗೆ ಮಾಜಿ DCM ಹಾಲಿ ಶಾಸಕ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಅವ್ರಿಗೆ ಒಂದು ಪ್ರಶ್ನೆ ಬಂದಿತ್ತು ಪತ್ರಕರ್ತರಿಂದ ಸೋಮಣ್ಣ ಹೆಬ್ಬಾರು ಯಾರು ಕಾಂಗ್ರೆಸ್ಸಿಗೆ ಬರ್ತಾರಾ ಅಂತ ಅದಕ್ಕೆ ಅವರು ನಾವು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಜನವರಿ 26 ತನಕ ಕಾಯಬೇಕು ಆ ನಂತರ ಚಲನವಲನ ಶುರುವಾಗುತ್ತೆ ಎಷ್ಟು ಜನ ಬರ್ತಾರೆ ಅನ್ನೋದನ್ನು ಎಣಿಸಿರಂತೆ ಅಂದಿದ್ರು ಅವರು ಅದಕ್ಕೆ ವಿಜಯೇಂದ್ರರದೊಂದು ರಿಯಾಕ್ಷನ್ನು ವಿಜಯೇಂದ್ರ ಅವರು ಕಾಂಗ್ರೆಸ್ ಪಕ್ಷದ ಒಳಗಿನ ತಿಕ್ಕಾಟನ ಪ್ರಸ್ತಾಪ ಮಾಡ್ತಾರೆ ಎಲೆಕ್ಷನ್ಗಿಂತ ಮುಂಚೆ ಜೋಡೆತ್ತು ಅಂತ ಇದ್ದರು ಸಿದ್ದರಾಮಯ್ಯ DK ಶಿವಕುಮಾರು ಈಗ ಬೀದಿಲಿ ನಿಂತ್ಕೊಂಡು ಕಿತ್ತಾಡ್ಕತ್ತಿದ್ದಾರೆ ಸಿದ್ದರಾಮಯ್ಯನ ಕೆಳಗಿಳಿಸೋದಕ್ಕೆ DK ಓಡಾಡ್ತಿದ್ದಾರೆ ಇತ್ಯಾದಿ ಅದಕ್ಕೆ ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ವಿಚಾರ ನಾವು ನೋಡ್ಕೋತೀವಿ ಬಿಡ್ರಿ ಅಂದರು
ಆಮೇಲೆ ಲೋಕಸಭೆಯ 28 ಕ್ಷೇತ್ರಗಳನ್ನು ಗೆಲ್ಲುವ ಮಾತು ವಿಜಯೇಂದ್ರರ ಬಾಯಲ್ಲಿ ಕೇಳಿಸ್ಕೊಳ್ಳಿ. ಮಾಡಲಿಕ್ಕೆ ಹೋಗಲ್ಲ ನಣ್ಣ, ಒಬ್ಬೊಬ್ಬರದೊಂದು ಕಾರ್ಯಶೈಲಿ ಇರ್ತದೆ. ನಮಗೆ ಮಹೇಶ್ ಅಣ್ಣಂಗೆ ಬೇಜಾರಾದ್ರೆ ನಾಲ್ಕು ಗೋಡೆ ಮಧ್ಯೆ ಮಾತನಾಡ್ತೇವೆ, ಕೆಲವರು ಬಹಿರಂಗವಾಗಿ ಮಾತಾಡ್ತಾರೆ, ಆದರೆ ಅದು ಸರಿ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಹಿರಿಯರ ಜೊತೆಲೂ ಕೂತ ಚರ್ಚೆ ಮಾಡಿ ಯತ್ನಾಳ ಗೌಡರನ್ನು ಕೂಡ ಜೊತೆಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ಯಶಸ್ವಿ ಆಗ್ತೇವೆ ಅನ್ನೋ ವಿಶ್ವಾಸ ನನಗಿದೆ. ಕಾಂಗ್ರೆಸ್ನವರು ಮಾನ್ಯ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ, ನಾವು ಗಟ್ಟಿಯಾಗಿ ಹೋಗ್ತೇವೆ ಒಟ್ಟಾಗಿ. ನೋಡ್ರಿ, ನಾನು ಕೂತಿರ್ತಕ್ಕಂಥದ್ದು ರಾಜ್ಯದ ಅಧ್ಯಕ್ಷ ಸ್ಥಾನ, ಜವಾಬ್ದಾರಿ ಕೊಟ್ಟಾಗ ಎಲ್ಲರನ್ನೂ ಕೂಡ ಜವಾಬ್ದಾರಿಯುತವಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲೂ ಕೂಡ ಇದೆ. ಆ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸ್ತೇನೆ. ಖಂಡಿತ ರೀ, ನಮ್ಮ ಪಕ್ಷದ ಹಿರಿಯರಿದ್ದಾರೆ, ನಾ ಭೇಟಿ ಮಾಡಲೇಬೇಕು, ನನ್ನ ಕರ್ತವ್ಯ ಅದು ಮಾಡ್ತೇನೆ. ಈಗ ಅಸಮಾಧಾನ ಎಲ್ಲಿ ಸ್ಫೋಟ ಆಗುತ್ತೆ ಅಂತಕ್ಕಂಥದ್ದು ಮುಂದಿನ ಲೋಕಸಭಾ ಚುನಾವಣೆ ಬಂದ್ಮೇಲೆ ಗೊತ್ತಾಗ್ತದೆ, ಅದು ಪರಿಣಾಮ ಬಂದ್ಮೇಲೆ ಗೊತ್ತಾಗ್ತದೆ. ಅದಕ್ಕೇನು ಬಹಳ ತಿಂಗಳು ಕಾಯ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮಗೆ ವಿಶ್ವಾಸ ಇದೆ, ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರುಗಳು ಕೂಡ ನಾವು ಒಗ್ಗಟ್ಟಿಂದ, ಯಾಕೆ ನಮ್ಮ ಮುಂದೆ ಇರತಕ್ಕಂಥ ಗುರಿ ಒಂದೇ, ನರೇಂದ್ರ ಮೋದಿ ಜಿ ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು. ಇದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಇದು ಚರ್ಚೆ ಪ್ರಾರಂಭ ಆಗೋದು ಜನವರಿ 26 ನಂತರ. ಕಾದ್ ನೋಡಿ, ನೀವು ಜನವರಿ 26 ತನಕ ಕಾಯ್ಬೇಕು. ಜನವರಿ 26 ನಂತರ ನಮ್ಮ ಚಲನವಲನಗಳನ್ನು ಪ್ರಾರಂಭ ಮಾಡ್ತೀವಿ. ಚುನಾವಣೆ ಮುಂಚೆ ಏನಿವರು ಜೋಡೆತ್ತುಗಳ ರೀತಿಯಲ್ಲಿ ಕೈ ಕೈ ಹಿಡ್ಕೊಂಡು ಎಲ್ಲ ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಒಗ್ಗಟ್ಟಾಗಿ ಹೋಗ್ತೀವಿ ಅಂತ ಭರವಸೆನ ಕೊಟ್ಟಿದ್ರು. ಈಗ ಹಾದಿ ಬೀದಿಲಿ ಯಾವ ರೀತಿ ಚರ್ಚೆಗಳು ನಡೀತಾ ಇದೆ ತಮಗೆ ಗೊತ್ತಿದೆ. ನಾನು ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿ ಯಾವಾಗ ಇಳಿಸ್ಬೇಕು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದ ಎಷ್ಟು ಬೇಗ ಇಳಿಸ್ತೀನೋ ಅನ್ನೋ ಒಂದು ಕಾತರದಿಂದ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕಾಯ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರನ್ನ ಬಲಿ ಹಾಕಬೇಕು ಅಂತೇಳಿ ಎಷ್ಟು ಜನ ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಸೃಷ್ಟಿ ಮಾಡಬಹುದು ಅಂತೇಳಿ ಮತ್ತೊಂದು ಕಡೆ ರಾಜಕೀಯ ಹುನ್ನಾರ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಬಡಿಬೇಕು ಅಂತೇಳಿ ಎಷ್ಟು ಜನ ಬೇಕಾದ್ರೂ ಉಪಮುಖ್ಯಮಂತ್ರಿ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ನಮ್ಮ ಆಸಕ್ತಿ ಇಲ್ಲ. ಏನ್ ಮಾಡಿದ್ದೀರಿ ಕಳೆದ 6 ತಿಂಗಳಲ್ಲಿ ಹೊಸ ಸರ್ಕಾರ ಬಂದ ನಂತರ? ರಾಜ್ಯ ಸರ್ಕಾರದ ಒಂದೇ ಸಾಧನೆ ಅಂತ ಹೇಳಿದ್ರೆ ದಿನನಿತ್ಯ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು, ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಕ್ಕಂಥದ್ದು, ಅದೊಂದೇ ಸಾಧನೆ. ಡಿ ಕೆ ಶಿವಕುಮಾರ್ ನಿಮ್ಮನ್ನು ಕೇಳಿಸ್ ಅಧಿಕಾರದಿಂದ ಕೇಳಿಸಾಕ ಡಿ ಕೆ ಶಿವಕುಮಾರ್ ಕಾಯಕತ್ತಾರ, ಮತ್ತು ಸಿದ್ದರಾಮಯ್ಯವರು ಇನ್ನೂ 2-3 ಉಪಮುಖ್ಯಮಂತ್ರಿ ಸ್ಥಾನ ಸೃಷ್ಟಿ ಮಾಡಿದ್ದು ನಾವು ನೋಡ್ಕೋತೀವಿ ಬಿಡಿ. ಈ ರಾಜ್ಯದಲ್ಲಿರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲುವುದರ ಮೂಲಕ ನರೇಂದ್ರ ಮೋದಿಜಿಯವರ ಕೈಯನ್ನ ಬಲಪಡಿಸಬೇಕು. ಎರಡನೇ ಗುರಿ ನಮ್ಮ ಮೈಸೂರು ಜಿಲ್ಲೆ ಇರ್ಬೋದು, ನಮ್ಮ ಮೈಸೂರು ಜಿಲ್ಲೆ ವಿಶೇಷವಾಗಿ ನನಗೆ ಒಂದು ಅವಿನಾಭಾವ ಸಂಬಂಧ ಇರತಕ್ಕಂಥ ಒಂದು ಜಿಲ್ಲೆ. ನಾನು ಪದೇ ಪದೇ ಇಲ್ಲಿ ಬಂದಾಗಲಲ್ಲೂ ಕೂಡ ಅದು ನೆನಪು ಮಾಡಿಕೊಳ್ತೇನೆ. ಇವತ್ತು ವಿಜಯೇಂದ್ರನ್ನ ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯದ ಅಧ್ಯಕ್ಷನಾಗಿ ಗುರುತಿಸಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಶಿಕಾರಿಪುರ ತಾಲೂಕಿನ ಜನತೆ ನನಗೆ ನಮ್ಮ ಕಾರ್ಯಕರ್ತರೊಂದು ಶ್ರಮದಿಂದ ಇವತ್ತು ನನ್ನ ಶಾಸಕನನ್ನಾಗಿ ನನ್ನ ಗುರುತಿಸಿದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾರ್ಯಕರ್ತರನ್ನ ಗುರುತಿಸ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಬುನಾದಿಯನ್ನು ಹಾಕಿದ್ದಂಥವರು ನಮ್ಮ ವರ್ಣಾ ಕ್ಷೇತ್ರದ ಕಾರ್ಯಕರ್ತರು ಮತ್ತು ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲೆಯ ನಮ್ಮ ಎಲ್ಲ ಕಾರ್ಯಕರ್ತರು. ಹಾಗಾಗಿ ನನ್ನ ಮುಂದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.